ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೋಮಲ್ಸ್ ಅಡುಗೆ ಮನೆ. ಇವತ್ತು ನಾನು ಕ್ಯಾಪ್ಸಿಕಮ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 3 ಈರುಳ್ಳಿ, 2 ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಪೆಪ್ಪರ್, ಮತ್ತು ನಾನಿಲ್ಲಿ 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ. 4 ಸೌಟ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಮತ್ತು ಅರಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ಚಿಕನ್ ಹಾಕಿ ಉಪ್ಪು ಹಾಕಿ ಅರ್ಧ ಲೋಟ ನೀರು ಹಾಕಿ ಬೇಯಕ್ಕೆ ಬಿಡಿ. ಚಿಕನ್ ಮುಕ್ಕಾಲು ಬೆಂದಿದೆ, ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚಿಕನ್ ಫುಲ್ ಬೇಯಿಸ್ಕೊಳ್ಳಿ. ಚಿಕನ್ ಫುಲ್ ಬೆಂದಿದೆ, 2 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಪೆಪ್ಪರ್ ಪೌಡ್ರು ಹಾಕಿ ಜಾಸ್ತಿ ಹೊತ್ತು ಬಿಡಬಾರ್ದು, ಅದು ಕಹಿ ಆಗುತ್ತೆ. 5 ನಿಮಿಷ ಆಫ್ ಮಾಡ್ತೀನಿ, ಚಿಕನ್ ಫುಲ್ ಬೆಂದಿದೆ ಅನ್ಬೇಕಾದ್ರೆ ಹಾಕ್ಕೊಂಡು ಫುಲ್ ಡ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.